ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಸಚಿವರ ನಡುವೆ ವಾಕ್ ಸಮರ ನಡೆಯತಾ ಇದೆ ಮತ್ತೆ ಹಳೆ ಚಾಳಿಯನ್ನ ಜೆಡಿಎಸ್ ಇಲ್ಲಿ ಮುಂದುವರಿಸ್ತಾ ಇರೋದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಸಚಿವರ ನಡುವೆ ವಾಕ್ ಸಮರ ನಡೆಯಿತು ಚುನಾವಣೆ ಬಂದ್ರೆ ವಿರೋಧಿಗಳ ವಿರುದ್ಧ ಕೆಳಮಟ್ಟದಲ್ಲಿ ಜೆಡಿಎಸ್ ತನ್ನ ವಾಗ್ದಾಳಿಯನ್ನ ಯಾವಾಗಲೂ ನಡೆಸ್ತಾ ಇರುತ್ತೆ ಅದೇ ರೀತಿಯಾಗಿ ಮತ್ತೆ ವಾಗ್ದಾಳಿಯನ್ನ ನಡೆಸ್ತಾ ಇರೋದು ಇದೀಗ ಎಂಎಲ್ಸಿ ಚುನಾವಣೆಯಲ್ಲಿ ಸಚಿವ ನಾರಾಯಣಗೌಡ ವಿರುದ್ಧ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಾಗ್ದಾಳಿಯನ್ನ ನಡೆಸುತ್ತಾರೆ ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಸಚಿವರ ನಡುವೆ ವಾಕ್ ಸಮರ ನಡೆಯತಾ ಇದೆ ಜೆಡಿಎಸ್ ಜಿಲ್ಲಾಧ್ಯಕ್ಷನಿಗೆ ಸಚಿವ ನಾರಾಯಣಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನೆನೆ ಕುಟುಂಬದ ಒಬ್ಬ ಕಳ್ಳತನ ಮಾಡಿ ಸಸ್ಪೆಂಡ್ ಆಗಿದ್ರು ಆಗ ನೀನು ನನ್ನ ಕಾಲು ಹಿಡಿದುಕೊಂಡಿದ್ದು ಮರ್ತುಬಿಟ್ಟ ಅಂತ ಇಲ್ಲಿ ಟಾಂಗ್ ನೀಡಿದ್ದಾರೆ ತಾಕತ್ತಿದ್ರೆ ಒಂದು ಚುನಾವಣೆಯನ್ನ ಎದುರಿಸೋ ಅಂತ ಸವಾಲ್ ಎಸ್ತಿದ್ದಾರೆ ಎಸ್ ಗಮನಿಸ್ತಾ ಇದ್ವಿ ಮಂಡ್ಯದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಸಚಿವರ ನಡುವೆ ವಾಕ್ ಸಮರ ನಡೆಯತಾ ಇರುವಂತದ್ದು ಮತ್ತೆ ತನ್ನ ಹಳೆ ಚಾಳಿಯನ್ನ ಜೆಡಿಎಸ್ ಮುಂದುವರಿಸ್ತಾ ಇದೆ ಚುನಾವಣೆ ಬಂತು ಅಂದ್ರೆ ವಿರೋಧಿಗಳ ವಿರುದ್ಧ ಜೆಡಿಎಸ್ ಕೆಳಮಟ್ಟದಲ್ಲಿ ಇಳಿದು ಯಾವ ರೀತಿಯಾಗಿ ವಾಗ್ದಾಳಿ ನಡೆಸುತ್ತೆ ಅಂತ ಗಮನಿಸ್ತಾ ಇದ್ವಿ ಈಗ ಎಂಎಲ್ಸಿ ಚುನಾವಣೆಯಲ್ಲೂ ಸಹ ಸಚಿವ ನಾರಾಯಣಗೌಡ ವಿರುದ್ಧ ಜೆಡಿಎಸ್ ತನ್ನ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ವಾಗ್ದಾಳಿಯನ್ನ ನಡೆಸ್ತಾ ಇದ್ದು ಎಂಎಲ್ಸಿ ಚುನಾವಣೆಯಲ್ಲಿ ಜೆಡಿಎಸ್ ಸೋಲೋದಕ್ಕೆ ನಾರಾಯಣಗೌಡ ಕಾರಣ ಅಂತ ಹೇಳ್ತಾ ಇದ್ದಾರೆ ಇನ್ನು ನಾರಾಯಣಗೌಡನ ಹಿಂಬಾಗಿಲ ರಾಜಕೀಯದಿಂದ ಸೋಲಾಯಿತು ಅನ್ನುವಂತ ಆರೋಪವನ್ನು ಮಾಡಿದ್ದು ಹೇಳಿ ಕೆಲಸ ಮಾಡ್ಕೊಂಡಿದ್ದಾರೆ ಮಾನಮರ್ಯಾದೆ ಇದೆಯಾ ಇವರಿಗೆ ಅಂತ ಪ್ರಶ್ನೆಯನ್ನ ಮಾಡಿದ್ರು ಕಳೆದ ಎಂಎಲ್ಸಿ ಚುನಾವಣೆಯಲ್ಲಿ ಮಾಡಿದಂತ ರೀತಿ ಈ ಎಂಎಲ್ಸಿ ಚುನಾವಣೆಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ತಾಕತ್ತಿದ್ರೆ ಈ ಚುನಾವಣೆಯಲ್ಲಿ ಹಾಗೆ ಮಾಡಿ ಜೆಡಿಎಸ್ ನಲ್ಲಿರುವವರು ಅಪ್ಪನಿಗೆ ಹುಟ್ಟಿದ ಮಕ್ಕಳು ಅಂತ ಹೇಳಿದ್ದಾರೆ ಇನ್ನು ಸಚಿವ ನಾರಾಯಣಗೌಡ ವಿರುದ್ಧ ವಾಗ್ದಾಳಿ ನಡೆಸಿರುವಂತ ಮಂಡ್ಯ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶನು ಜೆಡಿಎಸ್ ಜಿಲ್ಲಾಧ್ಯಕ್ಷನಿಗೆ ಈ ಸಂದರ್ಭದಲ್ಲಿ ಸಚಿವ ನಾರಾಯಣಗೌಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ನಿನ್ನ ಕುಟುಂಬದ ಒಬ್ಬ ಕಳ್ಳತನ ಮಾಡಿ ಸಸ್ಪೆಂಡ್ ಆಗಿದ್ರು ಆಗ ನೀನು ಬಂದು ನನ್ನ ಕಾಲು ಹಿಡಿದುಕೊಂಡಿದ್ದನ್ನ ನೀನು ಮರ್ತುಬಿಟ್ಟ್ಯ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದು ತಾಕತ್ತಿದ್ರೆ ಬಾ ನೀನು ಒಂದು ಚುನಾವಣೆಯನ್ನ ಎದುರಿಸು ನೋಡೋಣ ಅನ್ನುವಂತ ಸವಾಲನ್ನ ಎಸ್ತಿದ್ದಾರೆ 3 ಗಂಟೆ ಟ್ರೈನ್ ಗೆ ಹೋಗಿ ದೇವೇಗೌಡರ ಮನೆಗೆ ಹೋಗಿ ಚಾಡಿ ಹೇಳೋದು ನಿನ್ನ ಕೆಲಸ ನಾನು ಯಾರಿಗೂ ಹೆದರಿಲ್ಲ ಬಗ್ಗಿಲ್ಲ ನನ್ನ ಬಗ್ಗೆ ಮಾತಾಡಬೇಕು ಅಂದ್ರೆ ಹುಷಾರ್ ನಿನ್ನದೆಲ್ಲ ಓಪನ್ ಮಾಡ್ತೀನಿ ಜೆಡಿಎಸ್ ಜಿಲ್ಲಾಧ್ಯಕ್ಷನ ವಿರುದ್ಧ ನಾರಾಯಣಗೌಡ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಯಾರ ಜೊತೆ ಇದ್ದೆ ನೀನು ಅದೆಲ್ಲನೂ ನಾನು ಓಪನ್ ಮಾಡಬೇಕಾಗುತ್ತೆ ನಿನ್ನ ಕುಟುಂಬದರೆ ಕಳ್ತನ ಮಾಡಿ ಸಸ್ಪೆಂಡ್ ಆಗಿದ್ರು ಅದಕ್ಕೆ ಬಂದು ಕೈ ಕಾಲು ಕಟ್ಟಿರೋದು ಬರ್ಬಿಡಿದ್ಯಾ ಏನಿದೆ ನಿನ್ನ ಶಕ್ತಿ ಏಯ್ ಬಾ ಒಂದು ಚುನಾವಣೆಗೆ ಬಾವನ್ ಚುನಾವಣೆಗೆ ಯಾವತ್ತಾದರೂ ಗಂಡಿದ್ರೆ ನೀನು ಎಲ್ಲೋನೋ ಇದ್ದು ನಾನು ಗೌರವ ಕೊಟ್ಟುಕೊಂಡು ಹೋಗಬೇಕು ಅಂದ್ರೆ ಮಾತಾಡಕ್ಕೆ ಒಂದು ಲಿಮಿಟ್ ಬೇಕು ನಿಮಗೆ ಏನು ನೀನು ದೇವೇಗೌಡರ ಮನೆ 3 ಗಂಟೆ ಟ್ರೈನ್ ಹಿಡ್ಕೊಂಡು ಚಾಡಿ ಹೇಳೋದು ಬಿಟ್ಟು ಇನ್ನೇನು ಗೊತ್ತಿದೆ ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಹುಷಾರ್ ಏನಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ನಿನ್ನ ಇದೆಲ್ಲನೂ ಓಪನ್ ಮಾಡಬೇಕಾಗ್ತದೆ ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡ್ ಇದೆ ನಿಂದು ಏನು ನೀನು ದೇವೇಗೌಡರ ಮನೆ ಹೆಸರು ಹೇಳ್ಕೊಂಡು ಕುಟುಂಬದ ಅನ್ನ ತಿಂತಾ ಇದೀಯಾ ಮಾತಾಡಕ್ಕೆ ಶಕ್ತಿ ಇದೆಯಾ ನಿನಗೆ ಕುಟುಂಬದಲ್ಲಿ ಸಸ್ಪೆಂಡ್ ಮಾಡಿದಂತ ಟೈಮ್ ನಲ್ಲಿ ಸಿಲಿಕ್ ನಲ್ಲಿ ಕಳ್ಳತನ ಮಾಡಿದಂತ ನಿನ್ನ ಕುಟುಂಬ ನನ್ನ ಹತ್ರ ಬಂದು ಕೈ ಕಾಲು ಹಿಡಿದೆ ಮರ್ತುಬಿಟ್ಟಿದೀಯಾ ನಾರಾಯಣಗೌಡನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹುಷಾರ್ ದೇವೇಗೌಡರಿಗೆ ನಾನು ಹೆದರಿಲ್ಲ ಕುಮಾರಸ್ವಾಮಿ ಅವರಿಗೆ ನನ್ನ ಬಗ್ಗೆ ಇಲ್ಲ ನೀನೇ ಅವರು ಗೌರವದಿಂದ ಮಾತಾಡು ಇಲ್ಲ ಅಂದ್ರೆ ಏನಾಗ್ತದೆ ನಿನ್ನ ಕತೆ ಗೊತ್ತಾಗ್ತದೆ ಓಪನ್ ಮಾಡಿ ಇಟ್ಬಿಡ್ತೀವಿ ನಾವೆಲ್ಲ ಯಾರ ಜೊತೆ ಇದ್ದೆ ನೀನು ಅದೆಲ್ಲನೂ ನಾನು ಓಪನ್ ಮಾಡಬೇಕಾಗುತ್ತೆ ನಿನ್ನ ಕುಟುಂಬದರೆ ಕಳ್ತನ ಮಾಡಿ ಸಸ್ಪೆಂಡ್ ಆಗಿದ್ರು ಅದಕ್ಕೆ ಬಂದು ಕೈ ಕಾಲು ಕಟ್ಟಿರೋದು ಮರ್ತುಬಿಟ್ಟಿದ್ಯಾ ಏನಿದೆ ನಿನ್ನ ಶಕ್ತಿ ಏಯ್ ಬಾ ಒಂದು ಚುನಾವಣೆಗೆ ಬಾ ಒಂದು ಚುನಾವಣೆಗೆ ಯಾವತ್ತಾದ್ರು ಗಂಡಿದ್ರೆ ನೀನು ಎಲ್ಲೋನೋ ಇದ್ದು ನಾನು ಗೌರವ ಕೊಟ್ಟುಕೊಂಡು ಹೋಗ್ಬೇಕು ಅಂದ್ರೆ ಮಾತಾಡಕ್ಕೆ ಒಂದು ಲಿಮಿಟ್ ಬೇಕು ನಿನ್ಗೆ ಏನು ನೀನು ದೇವೇಗೌಡರ ಮನೆ 3 ಗಂಟೆ ಟ್ರೈನ್ ಹಿಡ್ಕೊಂಡು ಚಾಡಿ ಹೇಳೋದು ಬಿಟ್ಟು ಇನ್ನೇನು ಗೊತ್ತಿದೆ ನಿಮಗೆ ಮಂಡ್ಯ ಜಿಲ್ಲೆ ಬಗ್ಗೆ ಹುಷಾರ್ ಏನಾದ್ರೂ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನ್ನ ಇದೆಲ್ಲನೂ ಓಪನ್ ಮಾಡಬೇಕಾಗ್ತದೆ